ಖಂಡಿತವಾಗ್ಲೂ ಪ್ರತಿಯೊಬ್ಬರು ಪ್ರತಿ ಎಲ್ಲ ಪಕ್ಷಗಳು ಅದು ಚರ್ಚೆ ಆಗ್ತಾ ಇದೆ. ಆದರೆ ಕಾಂಗ್ರೆಸ್ನಲ್ಲಿ ಖರ್ಗೆ ಅವರು 9 ಸಾರಿ ಲೋಕಸಭಾ ಸದಸ್ಯರಾದರು, ಶಾಸಕರಾಗಿದ್ದು, ಕನ್ನಡ ಮಂತ್ರಿ ಆಗಿದ್ದರು. ಅವರಿಗೆ ಅವಕಾಶಗಳು ಬಂದಾಗ ನೇರವಾಗಿ JDS ಅವರು ನಿಮ್ಮ ಪಾರ್ಟಿಯವರನ್ನೇ ಖರ್ಗೆ ಅವರನ್ನೇ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದಾಗಲೂ ಸಹ ಕಾಂಗ್ರೆಸ್ನವರು ಖರ್ಗೆ ಅವರನ್ನು, ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ. ಪರಮೇಶ್ವರ್ ಅವರು ಭವಿಷ್ಯದ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಅಭ್ಯರ್ಥಿ ಅಂತ ಹೇಳಿದಾಗ ಅವರನ್ನು ಸೋಲಿಸೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಕಾಂಗ್ರೆಸ್ಸಿಂದ ನಡೀತು, ಸೋಲಿಸಿದ್ರು ಅವ್ರನ್ನ. ಅದಾದಮೇಲೆ ಈಗ JDS ಅವರು ದಲಿತ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ದಲಿತ ಅಧ್ಯಕ್ಷರನ್ನೇ ಕಿತ್ತೋಗ್ದಿದ್ದಾರೆ. ಬಹುಶಃ ರಾಜಕಾರಣಿಗಳ ಚರ್ಚೆ ನಮ್ಮಲ್ಲಿ ಏನಾಗಿದೆ, ನಮ್ಮ ಸಮಾಜಕ್ಕೆ ವಿಶೇಷವಾಗಿ ದಲಿತರ ಹಿಂದುಳಿದವರ ಅಭಿವೃದ್ಧಿ ಚರ್ಚೆಗಳಿಗೆ ಪಬ್ಲಿಸಿಟಿಗೆ ಮಾತ್ರ ಸೀಮಿತ ಆಗಿದೆ. ಅಭಿವೃದ್ಧಿಯನ್ನು ನೋಡಿದಾಗ ಭಾಳಷ್ಟು ಚರ್ಚೆಗಳಾಗಬೇಕಾದ ನಾನೀಗ ನಮ್ಮಲ್ಲಿ ಸಹ ಮೀಸಲಾತಿ ಬಗ್ಗೆ ಚರ್ಚೆ ಇದೆ, ವರ್ಗೀಕರಣದ ಬಗ್ಗೆ ಚರ್ಚೆ ಇದೆ. ಅನೇಕ ಮಾಧ್ಯಮ ಮಿತ್ರರಾಗಲಿ ಅಥವಾ ಪ್ರಿಂಟ್ ಮೀಡಿಯಾ ಆಗಲಿ ವರ್ಗೀಕರಣ ಕೇವಲ ಮಾದಿಗ ಸಮಾಜ ಮಾತ್ರ ಚರ್ಚೆ ಮಾಡ್ತಾಯಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ಬರ್ತಾರೆ, ಪ್ರಿಂಟ್ ಮೀಡಿಯಲ್ಲಿ ಬರ್ತಾರೆ. ಆದರೆ ಏನು ನಮ್ಮ ಉಷಾ ಮಿಶ್ರಾ ಅವರ ಜಜ್ಮೆಂಟ್ 5-bench ಕಾನ್ಸ್ಟಿಟ್ಯೂಷನ್ ಬೆಂಚ್ ಅದನ್ನ ತಿರಸ್ಕರಿದಾಗ, ಅದಾದಮೇಲೆ ಪಂಜಾಬ್ನಲ್ಲಿರ್ತಕ್ಕಂಥ ಒಂದು ಕೇಸ್, ಪಂಜಾಬ್ ವರ್ಸಸ್ ಚಂದ್ರಚೂಡ್ ಸಿಂಗ್ ಅಂತ ಯಾರೋ ಒಬ್ಬರಿದ್ದಾರೆ, ಅವ್ರ ಕೇಸಲ್ಲಿ ವಾಲ್ಮೀಕಿಗಳೇನು ಕೇಸ್ ಹಾಕಿದ್ದಾರೆ, ಆ ಕೇಸಲ್ಲಿ 5-bench ಕಾನ್ಸ್ಟಿಟ್ಯೂಷನ್ ಬೆಂಚ್ ಭಾಳ ಚರ್ಚೆ ವಿಸ್ತೃತವಾದಂತೆ ಚರ್ಚೆ ಆಗಿದೆ. 300 ಹೆಚ್ಚು ಅಡ್ವೊಕೇಟ್ಗಳು ವರ್ಗೀಕರಣ ಈ ದೇಶಕ್ಕೆ ಅವಶ್ಯಕತೆ ಇದೆಯಾ ಅನ್ನೋ ಬಗ್ಗೆ ಭಾಳಷ್ಟು ಗಂಭೀರ ಚರ್ಚೆ ಆಗಿದೆ. 300 ಹೆಚ್ಚು ಅಡ್ವೊಕೇಟ್ಗಳು ಚರ್ಚೆಯಲ್ಲಿ ಅದು ಇಂಪ್ಲೀಡ್ ಆಗಿ ಚರ್ಚೆಯನ್ನು ಪ್ರಾರಂಭ ಮಾಡಿದ್ದಾರೆ. ನನಗನ್ಸೋದು ಅನೇಕರು ಅದರ ಮೇಲ್ನೋಟಕ್ಕೆ ಮಾತ್ರ ನೋಡ್ತಾಯಿದ್ರು. ಈ ದೇಶದಲ್ಲಿ ಅನೇಕ